ದೊಡ್ಡಮನೆಯ ರಾಜ್ಕುಮಾರ ಪುನೀತ್ ರಾಜ್ಕುಮಾರ್ ಅವರ ಮೂರನೇ ವರ್ಷದ ಪುಣ್ಯ ಸ್ಮರಣೆಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ರಂಜಿತ್ ಕೂಡ ಆಗಮಿಸಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ರಂಜಿತ್, ಸಹಜವಾಗಿ ಪುನೀತ್ ಸರ್ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇನ್ಸ್ಪಿರೇಷನ್ ಆಗಿರ್ತಾರೆ. ನಿಮ್ಮ ಲೈಫಲ್ಲಿ ಅಪ್ಪೋ ಸರ್ ಹಿಂಗೆ ಇನ್ಸ್ಪಿರೇಷನ್ ಆಗಿರ್ತಾರೆ? ತುಂಬ ಇನ್ಸ್ಪಿರೇಷನ್ ಸರ್, ಏನಕ್ಕಂದ್ರೆ ಅವ್ರನ್ನ ಮರೆಯುವಂಥದ್ದಲ್ಲ, ಏನಕ್ಕೆ ಅವ್ರು ಮಾಡಿದಂಥ ಕೆಲಸಗಳು ಪ್ರತಿಯೊಬ್ಬರಿಗೂ ಮಾದರಿಯಾಗಿರುವಂಥದ್ದು, ಅದನ್ನು ನಾವು ಅಳವಡಿಸ್ಕೊಂಡು ಮುಂದಕ್ಕೆ ಹೋಗಲೇಬೇಕು. ಸೊ ಅದು ಆ ರೀತಿ ಇರಬೇಕಾದ್ರೆ ಅಪ್ಪು ಸರ್ನ ನಾವು ಯಾವತ್ತೂ. ಈಗ ಮನೆಯಿಂದ ಹೊರಗಡೆ ಬಂದ ನಂತರ ರಂಜಿತ್ ಅವ್ರ ಲೈಫಲ್ಲಿ ಏನು ಚೇಂಜಸ್ ಆಗಿದೆ, ಏನು ಚಾಲೆಂಜಸ್ ಇದೆ ಅನ್ನುವಂಥದ್ದು? ಸರ್, ಚೇಂಜಸ್ ಅನ್ನೋದು ಏನೂ ಇಲ್ಲ, ಏನಕ್ಕಂದ್ರೆ ಅಭಿಮಾನಿಗಳದ್ದು ಎಷ್ಟೋ ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇರೋದ್ರಿಂದ ಚೇಂಜಸ್ ಅಂತ ಏನೂ ಇಲ್ಲ. ಇನ್ನು ಮುಂದಕ್ಕೆ ನಾವು ಏನು ಮಾಡಬೇಕು ಪ್ರಾಜೆಕ್ಟ್ಗಳು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾ ಇದ್ದೀವಿ ಅಷ್ಟೇ. ಸೊ ಮೊದಲ ದಿನಗಳಲ್ಲಿ ನೋಡಿದಾಗ ಇನ್ನೂ ಒಂದಿಷ್ಟು ದಿನಗಳ ಕಾಲ ರಂಜಿತ್ ಅವ್ರು ಇರ್ಬೋದಿತ್ತು ಅನ್ನೋಂಥ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಇತ್ತ, ಎಲ್ಲ ಒಂದು ಮಿಸ್ಟೇಕ್ ಈಗ ನಿಮ್ಮನ್ನು ಹೆಂಗೆ ಕಾಡ್ತಾ ಇದೆ ಅನ್ನೋದು? ಸರ್, ಮಿಸ್ಟೇಕ್ ಅಂತ ತಗೊಳ್ಳಲ್ಲ ನಾನು, ಏನಕ್ಕಂದ್ರೆ ಆ ಸ್ಪಾಂಟೇನಿಯಸ್ ಆಗಿರುವಂಥ ಜಾಗದಲ್ಲಿ ಸೊ ಅದೊಂದು ರೆಸ್ಪಾಂಡ್ ಆಗಿದೆ ಅಷ್ಟೇ, ಬಿಟ್ಟರೆ ಅದನ್ನು ಮಿಸ್ಟೇಕ್ ಅಂತ ನಾನು ತೊಗೊಳಕ್ಕೆ ಹೋಗಿ. ಏನಕ್ಕಂದ್ರೆ ನಾನು ಹೊರಗಡೆ ಇದ್ದಾಗಲೂ ನಾನು ಹಂಗೆ ಇರೋದು, ಸೊ ಒಳಗಿರ್ಬೇಕಾದ್ರೂ ಅದೇ ಥರ ಮಾಡಿದ್ದೀನಿ. ಇನ್ನೊಂದು ಜಗಳ ಆಗೋದನ್ನ ನಾವು ಬಿಡಿಸಕ್ಕೆ ಹೋಗಿದ್ದೀವಿ ಅಷ್ಟೇ, ಬಿಟ್ಟರೆ ನಾವೇನು ಹೊಡೆದಾಡಕ್ಕೆ ಹೋಗಿಲ್ಲ. ಸೊ ಅದು ನಾವು ಗೆಲ್ಲ ಒಂದು ಶೋನ ಗೆಲ್ಲಬೇಕು ಅಂತ ಹೋಗಿರ್ತೀವಿ. ಸಣ್ಣದೊಂದು ಆಗಿರೋದು ಅಷ್ಟೇ, ಬಿಟ್ಟರೆ ಇವಾಗ ನಾನು ಶಾಕಿಂಗಲ್ಲೇ ಇರೋದು, ಒಂದು ತಳ್ಳೋ ವಿಚಾರಕ್ಕೆ ನಾನು ಹೊರಗಡೆ ಬಂದಿದ್ದೆ, ನಂಗೆ ಶಾಕಿಂಗ್ ಇದ್ದೇ ಇರುತ್ತೆ. ಬಟ್ ಅದನ್ನು ಬಿಟ್ಟು ನಾವು ಮುಂದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಸೊ ನಿನ್ನೆ ಹಂಸ ಅವರು ಕೂಡ ಹೊರಗಡೆ ಬಂದಿರುವಂಥದ್ದು, ಸೊ ಅದು ಹೆಂಗೆ ಅನ್ಸುತ್ತೆ ನಿಮಗೆ ಮನೆ ಒಳಗಡೆ ನೋಡಿದಂಗೆ ಮತ್ತೆ ಈಗ ಹೆಲ್ಮೆಟ್ ಆಗಿರುವಂಥದ್ದು ಅಂತ? ಸರ್, ಎಲಿಮಿನೇಷನ್ ಇದ್ದೇ ಇರುತ್ತೆ. ಇವಾಗ ನೋಡಿ, ಪ್ರತಿ ವಾರನೂ ಒಬ್ಬೊಬ್ಬರು ಹೋಗಲೇಬೇಕು. ಅವರು ಇಷ್ಟು ದಿವಸ ಇದ್ದಿದ್ದು ಇನ್ನೊಂದು ರೀತಿಯಲ್ಲಿ ಇತ್ತು, ಆಟ ಆಡ್ಕೊಂಡು ಬಂದಿದ್ದರು. ಸೊ ಆಯಿತು, ಇವತ್ತು ಎಲಿಮಿನೇಷನ್ ಆಗಿದೆ, ನೆಕ್ಸ್ಟ್ ಪ್ರತಿಯೊಬ್ಬರು ಬರಲೇಬೇಕಲ್ವ. ಸೊ ಇನ್ನು ಹೋಗ್ತಾ ಹೋಗ್ತಾ ಒಬ್ಬೊಬ್ಬರೇ ಒಂದು ಒಳ್ಳೆ ಒಳ್ಳೆ ಕಂಟೆಸ್ಟೆಂಟ್ಗಳು ಹೊರಗೆ ಬಂದೇ ಬರ್ತಾರೆ.